ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಎಂಟು ಪೇಜ್ ನಂಬರ್ ಇನ್ನೂರ ಹನ್ನೊಂದು ಇಸ್ರೇಲರಿಗೆ ಏಳನೆಯ ದಿನದ ವಿಶ್ರಾಂತಿಯ ಬಗ್ಗೆ ಆಜ್ಞೆ ಕೊಡುವಾಗ ದೇವರು ತನ್ನ ದೊಡ್ಡ ಹಾಗೂ ವಿಶಾಲವಾದ ಪರಿಣಾಮದ ವಿಶ್ರಾಂತಿಯನ್ನು ಅವರ ಇಪ್ಪತ್ನಾಲ್ಕು ಗಂಟೆಗಳ ವಿಶ್ರಾಂತಿಗೆ ಸಮವಾಗಿ ಉದಾಹರಿಸಿದನು ಇದು ನಮಗೆ ಈ ರೀತಿಯ ಊಹೆಗೆ ನಡೆಸುತ್ತದೆ ಇದಲ್ಲದೆ ಇಸ್ರೇಲರು ವಾರದ ವಿಶ್ರಾಂತಿಯಿಂದ ಹೊಂದಿಕೊಳ್ಳುವ ಯಾವುದೇ ಆಶೀರ್ವಾದವನ್ನಲ್ಲದೆ ಇದರಲ್ಲಿ ನೂತನ ಸೃಷ್ಟಿಗೆ ಅನುಬಂಧವಾಗಿ ಒಂದು ಸಾಂಕೇತಿಕ ಪಾಠವಿದೆ ನಿಜವಾಗಿಯೂ ಆ ಜನರ ಪ್ರತಿಯೊಂದು ಲಕ್ಷಣದಲ್ಲಿಯೂ ಮತ್ತು ಅವರ ಕಾನೂನುಗಳಲ್ಲಿಯೂ ನಮಗೊಂದು ಸಾಂಕೇತಿಕವಾದ ಪಾಠವು ಕಂಡುಬರುತ್ತದೆ ಧರ್ಮಶಾಸ್ತ್ರದಲ್ಲಿ ಏಳನೆಯ ದಿನ ಏಳನೆಯ ತಿಂಗಳು ಮತ್ತು ಏಳನೆಯ ವರ್ಷ ಇವುಗಳೆಲ್ಲವೂ ಪ್ರಾಮುಖ್ಯ ಏಳನೆಯ ದಿನವು ಶ್ರಮದಿಂದ ಮುಕ್ತಾಯಗೊಳ್ಳುವ ದಿನವಾಗಿದ್ದು ದೈಹಿಕ ವಿಶ್ರಾಂತಿಯ ದಿನವಾಗಿದೆ ಏಳನೆಯ ತಿಂಗಳು ಪಾಪ ನಿವೃತ್ತಿಗೊಳಿಸುವುದಾಗಿದ್ದು ಈ ಕಾಲದಲ್ಲಿ ಬಹುಶಃ ಅವರು ಪಾಪದಿಂದ ವಿಶ್ರಾಂತಿ ಪಡೆಯುವವರಾಗಿದ್ದರು ಏಳನೆಯ ವರ್ಷದಲ್ಲಿ ದಾಸತ್ವದಿಂದ ಗುಲಾಮತನದಿಂದ ಬಿಡುಗಡೆ ಉಂಟಾಯಿತು ಇದಲ್ಲದೆ ನಾವೀಗಾಗಲೇ ಕಂಡುಕೊಂಡಂತೆ ಏಳರಿಂದ ತನ್ನಷ್ಟಕ್ಕೆ ಗುಣಾಕಾರ ಹೊಂದುವುದು ಏಳು ಇಂಟು ಏಳು ಇಸಿಕೊಳ್ ಟು ನಲವತ್ತೊಂಬತ್ತು ಇದು ಐವತ್ತನೇ ಇಲ್ಲವೇ ಜೂಬಿಲಿ ವರ್ಷಕ್ಕೆ ನಡೆಸುತ್ತದೆ ಈ ಕಾಲದಲ್ಲಿ ಎಲ್ಲ ಅಡವುಗಳು ಭೋಗ್ಯ ಒತ್ತಿ ಇಟ್ಟ ವಸ್ತುವಿನ ಮೇಲೆ ಅಧಿಕಾರ ವ್ಯಕ್ತಿಗಳ ಮತ್ತು ಜಮೀನುಗಳ ಮೇಲೆ ಕೈಗೊಂಡ ನಿರ್ಣಯ ಇವುಗಳೆಲ್ಲವೂ ಸಮಾಪ್ತಿಗೊಳ್ಳುತ್ತವೆ ಮತ್ತು ಎಲ್ಲಾ ಕುಟುಂಬಗಳಿಗೂ ತಮ್ಮ ಹಿಂದಿನ ತಪ್ಪುಗಳ ಭಾರದಿಂದ ಮುಕ್ತಾಯಗೊಳಿಸಿ ಅವರು ತಮ್ಮ ಸ್ವಂತ ಸ್ಥಳಕ್ಕೆ ಹಿಂದಿರುಗಲು ಅನುಮತಿ ದೊರೆಯುತ್ತದೆ ಇಸ್ರೇಲರ ಜುಬ್ಲಿ ವರ್ಷದ ಪ್ರತಿಛಾಯ ರೂಪವು ಸಹಸ್ರ ವರ್ಷಗಳ ಧರ್ಮಯುಗದ ರಾಜ್ಯವೆನಿಸುತ್ತದೆ ಎಂಬುದನ್ನು ನಾವೀಗಾಗಲೇ ನೋಡಿದ್ದೇವೆ ದೇವರು ತನ್ನ ಪವಿತ್ರ ಪ್ರವಾದಿಗಳ ಮೂಲಕ ನುಡಿದ ಪುನರ್ ಸ್ಥಾಪನೆಯ ಕಾಲವು ಇದೇ ಆಗಿದೆ ಈ ಪ್ರತಿಛಾಯೆಯು ಬಹಳಷ್ಟು ವಿಶಾಲವಾಗಿದ್ದು ಸಾಮಾನ್ಯವಾಗಿ ಎಲ್ಲ ಮಾನವ ಕುಲಗಳನ್ನು ಒಳಗೊಂಡಿದೆ ನಾವೀಗ ಪ್ರಾಮುಖ್ಯವಾದ ಮಾದರಿಯ ಏಳನೇ ದಿನದ ಬಗ್ಗೆ ನಿರ್ದಿಷ್ಟವಾಗಿ ನೋಡೋಣ ಏಳನೆಯ ದಿನಕ್ಕೆ ಸದೃಶ್ಯವಾದ ದಿನವು ಏಳು ಇಂಟು ಏಳು ಇಸ್ ಈಕ್ವಲ್ ಟು ನಲವತ್ತೊಂಬತ್ತು ಐವತ್ತನೆಯ ಅಥವಾ ಜೂಬ್ಲಿ ದಿನಕ್ಕೆ ನಡೆಸುವಂತೆ ಅದು ಏಳನೆಯ ದಿನದ ಭಾವನೆಯನ್ನೇ ವ್ಯಕ್ತಪಡಿಸುತ್ತದೆ ಅಂದರೆ ವಿಶ್ರಾಂತಿ ಆದರೆ ಅದಕ್ಕೆ ಪ್ರತ್ಯಕ್ಷ ಪ್ರಾಶಸ್ತ್ಯ ಕೊಡುತ್ತದೆ ಆತ್ಮಿಕ ಇಸ್ರೇಲರೆನಿಸಿಕೊಳ್ಳುವ ನೂತನ ಸೃಷ್ಟಿಗೆ ಸ್ವಾಭಾವಿಕ ಇಸ್ರೇಲರ ಏಳನೆಯ ದಿನವಾದ ಸಬ್ಬತ್ತು ಅಥವಾ ವಿಶ್ರಾಂತಿ ದಿನದಿಂದ ದೊರೆಯುವ ಆಶೀರ್ವಾದವಾದರೂ ಏನು ಅಪೋಸ್ತಲನ್ನು ಇದಕ್ಕೆ ಹೀಗೆ ಉತ್ತರಿಸುತ್ತಾನೆ ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸಬ್ಬತ್ತು ಸೇರಬೇಕು ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದನೋ ಎಂದು ನಾವು ಭಯಪಡೋಣ ನಂಬಿರುವ ನಾವಾದರೂ ಆ ವಿಶ್ರಾಂತಿಯಲ್ಲಿ ಸಬ್ಬತ್ತಿನ ಆಚರಣೆಯಲ್ಲಿ ಸೇರುತ್ತಲೇ ಇದ್ದೇವೆ ಹಿಗರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬ ಮಾತು ಮತ್ ಇನ್ನೂ ಇರುವುದರಿಂದಲೂ ಮೊದಲು ಶುಭವರ್ತಮಾನವನ್ನು ಕೇಳಿದವರು ಆ ವಿಧಿಯರಾದ ಕಾರಣ ಅದರಿಂದ ದೇವರ ಜ ದೇವರ ಜನರು ಅನುಭವಿಸಲಿಕ್ಕಿರುವ ಸಬ್ಬತ್ತೆಂಬ ವಿಶ್ರಾಂತಿಯು ಇನ್ನೂ ಉಂಟು ಹೇಗೆಂದರೆ ದೇವರು ತನ್ನ ಕೆಲಸವನ್ನು ಮುಗಿಸಿ ಹೇಗೆ ವಿಶ್ರಮಿಸಿಕೊಂಡನು ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ಕ್ಷಮಿಸಿಕೊಂಡಿದ್ದಾನೆ ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ ನಮ್ಮಲ್ಲಿ ಒಬ್ಬನಾದರೂ ಅವರ ಅವಿದ್ಯತ್ವವನ್ನು ಅನುಸರಿಸುವವನಾಗಬಾರದು ಇಬ್ರಿಯ ನಾಲ್ಕನೇ ದೇಯ ಒಂದರಿಂದ ಹನ್ನೊಂದನೇ ವಚನ ಇಲ್ಲಿ ಅಪೋಸ್ತಲನು ನಮಗೆ ಎರಡು ರೀತಿಯ ಪಾಠಗಳನ್ನು ಮುಂದಿಡುವವನಾಗಿದ್ದಾನೆ ಫಸ್ಟ್ ಒನ್ ವಿಶ್ರಾಂತಿಯಲ್ಲಿ ಸೇರುವುದು ನಮ್ಮ ಸೌಕರ್ಯ ನಿಜವಾಗಿ ಹೇಳುವುದಾದರೆ ಆತನ ವಿಶ್ರಾಂತಿ ಪಡೆಯುತ್ತಾ ಆತನನ್ನು ನಂಬಿದವರು ಆ ರೀತಿಯಲ್ಲಿ ಸಬ್ಬತ್ತು ಅಥವಾ ವಿಶ್ರಾಂತಿಯ ಪ್ರತಿಸಂಕೇತವನ್ನು ಅಂದರೆ ನಂಬಿಕೆಯ ವಿಶ್ರಾಂತಿಯನ್ನು ಈ ಕಾಲದಲ್ಲಿ ಅನುಭವಿಸುತ್ತಾರೆ ಸೆಕೆಂಡ್ ಒನ್ ಈ ಪ್ರಸ್ತುತವಾದ ವಿಶ್ರಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ನಿತ್ಯವಾದ ಸಬ್ಬತ್ತನ್ನು ಅಂದರೆ ಪರಲೋಕದ ರಾಜ್ಯದಲ್ಲಿ ದೊರೆಯುವ ದೇವರ ದೇವ ಜನರಿಗಾಗಿರುವ ವಿಶ್ರಾಂತಿಯನ್ನು ಪ್ರವೇಶಿಸಲು ನಾವು ದೇವರ ಕೃಪೆಯಲ್ಲಿ ಮತ್ತು ನಿರಂತರವಾಗಿ ಆತನ ನಂಬಿಕೆ ಮತ್ತು ವಿಧೇಯತ್ವದಲ್ಲಿ ನೆಲೆಗೊಂಡಿರ ನೆಲೆಗೊಂಡಿರಬೇಕಾಗುತ್ತದೆ ನೂತನ ಸೃಷ್ಟಿಯ ಸದಸ್ಯರಿಗೆ ಅವರು ವಿಶ್ವಾಸಿಗಳ ವಿಶ್ರಾಂತಿಯನ್ನು ಯಾವಾಗ ಮತ್ತು ಎಲ್ಲಿ ಪ್ರವೇಶಿಸಿದರು ಮತ್ತು ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವರ ಶಾಂತಿಯು ಅವರ ಹೃದಯಗಳಲ್ಲಿ ಹೇಗೆ ಮತ್ತು ಯಾವಾಗ ಆಳತೊಡಗಿತು ಮತ್ತು ಅವರಲ್ಲಿರುವ ಪೂರ್ಣ ಭರವಸೆಯು ಎಲ್ಲ ಅಂಜಿಕೆ ಮತ್ತು ಅತೃಪ್ತಿಯನ್ನು ಹೊಡೆದೂಡಿಸಿತು ಎಂಬುದನ್ನು ಹೇಳುವ ಅಗತ್ಯವಿಲ್ಲ ಕರ್ತನಾದ ಯೇಸುವನ್ನು ನಮ್ಮ ಮಹಾಯಾಜಕನೆಂದು ಅಂಗೀಕರಿಸಿಕೊಂಡಾಗಲೇ ಇದು ಪ್ರಾರಂಭವಾಯಿತು ಮತ್ತು ನಮ್ಮ ಎಲ್ಲಾ ಪಾಪಗಳಿಗೂ ಪಾಪಗಳಿಗೂ ನಮಗೋಸ್ಕರ ಬಲಿಯಾದ ವಿಮೋಚಕನಾದ ಮೆಸ್ಸಿಯನ ಅರ್ಹತೆಯ ಎಣಿಕೆಯಲ್ಲಿ ಮುಚ್ಚಿ ಹಾಕಲ್ಪಟ್ಟವು ನಾವು ಆತನನ್ನು ನೂತನ ಸೃಷ್ಟಿಯ ಶಿರಸ್ಸು ಮತ್ತು ಅಬ್ರಾಹ್ಮನ ವಾಗ್ದಾನದ ವಾರಸುದಾರನೆಂದು ಅಂಗೀಕರಿಸಿಕೊಂಡಾಗ ಮತ್ತು ನಮ್ಮನ್ನು ಆಶೀರ್ವಾದಾಯಕದ ರಾಜ್ಯದಲ್ಲಿ ಆತನೊಂದಿಗೆ ಜೊತೆ ವಾರಸುದಾರರಾಗುವಂತೆ ದೇವರಿಂದ ಕರೆಯಲ್ಪಟ್ಟವರು ಎಂದು ಗ್ರಹಿಸಿಕೊಂಡಾಗಲೇ ಅದು ಹೆಚ್ಚಾಯಿತು ಇಕ್ಕಟ್ಟಿನ ಮಾರ್ಗದಲ್ಲಿ ಆತನ ರಾಜ್ಯಕ್ಕೆ ನಮ್ಮನ್ನು ನಡೆಸಲು ನಾವು ಸಂತೋಷದಿಂದ ಒಪ್ಪಿಕೊಂಡು ನಮ್ಮದೆಲ್ಲವನ್ನು ಆತನಿಗೆ ಅರ್ಪಿಸಿದಾಗಲೇ ಸಮರ್ಪಕವಾದ ವಿಶ್ರಾಂತಿ ಅಥವಾ ಸಬ್ಬತ್ತಿನ ಆನಂದವು ಬಂತು ಅಲ್ಲಿ ನಾವು ನಮ್ಮ ಸ್ವಂತ ಕೆಲಸಗಳಿಂದ ಮತ್ತು ನಮ್ಮನ್ನು ಸಮರ್ಥಿಸಿಕೊಳ್ಳುವ ಎಲ್ಲ ಪ್ರಯತ್ನಗಳಿಂದ ವಿಶ್ರಾಂತಿ ಪಡೆದು ನಮ್ಮ ಸಮರ್ಪಕತೆ ಮತ್ತು ಅಯೋಗ್ಯತೆಗಳನ್ನು ಮತ್ತು ನಮ್ಮನ್ನು ನಾವೇ ಯೋಗ್ಯರೆನಿಸಿಕೊಳ್ಳುವ ಅಸಮರ್ಥತೆಯನ್ನು ಆತನಿಗೆ ಹರಿಕೆ ಮಾಡುತ್ತೇವೆ ಆಗ ನಾವು ದೇವರು ನಮಗೆ ಕ್ರಿಸ್ತ ಏಸುವಿನ ವಿಮೋಚನೆಯ ಮೂಲಕ ತೋರಿಸಿದ ಕರುಣೆಯನ್ನು ಮತ್ತು ಎಲ್ಲ ಅಗತ್ಯತೆಗಳಲ್ಲಿ ನಮಗೆ ಸಹಾಯ ಮಾಡುವ ಆತನ ವಾಗ್ದಾನಗಳನ್ನು ಕೃತಜ್ಞತಾಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇವೆ ಮತ್ತು ಕ್ರಿಸ್ತನ ಶಿಷ್ಯರು ಆತನ ಹೆಜ್ಜೆ ಜಾಡಿನಲ್ಲಿ ಮರಣ ಪರ್ಯಂತರ ನಡೆಯುವ ಆತನ ಹಿಂಬಾಲಿಕರು ಆಗುವುದನ್ನು ವಹಿಸಿಕೊಳ್ಳುತ್ತೇವೆ ದೇವರ ವಾಕ್ಯ